कौशल कन्नड वीक्षिस्तिरुव एल्ल स्नेहितरु नमस्कार कौशल कन्नड मत्तोंदु वीडियोगे स्वागत इवत्तिन वीडियोदल्लि नावु निमगे आर चंद्र अवर बग्गे शिवण्ण असमाधानगोंडिद्दारे शिवण्णन बग्गे हेळोदाद्रे अवर यार बग्गे कूड नेरवागि एनु हेळोदिल्ल अंद्रे बय्योदागलि सिट्टु माडोदागलि अंद्रे सिनिमा चेन्नागिल्ल हागे अंत यावुदु कूड अवरु हेळोदिल्ल एनिद्रु कूड ए चेन्नागिदेम्म हंगमडम्म हिंगमडम्म अंत हेळि अवरु एनकरेज माड्तारे आद्रे इदे मोट्ट मोदल बारिगे शिवण्ण अभिनय माडिदंत कब्ज चित्रद बग्गे ಸ್ವಲ್ಪ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಂದರ್ಶನ ಒಂದರಡೆ ಮಾತನಾಡಿದಂತ ಶಿವಣ್ಣ ನಿಜ ಹೇಳಬೇಕಂದ್ರೆ ಕಬ್ಜ ಸಿನಿಮಾದ ಬಳಿಕ ನಮ್ಮ ಸಿನಿಮಾಗೆ ಹಿಂದಿಗೆ ತೆಗೆದುಕೊಂಡು ಹೋಗೋದು ಸ್ವಲ್ಪ ಕಷ್ಟವಾಗ್ತಾ ಇತ್ತು. ಚಂದ್ರ ಮೇಲೆ ದೂರ ಎಂದಲ್ಲ, ನನಗೆ ಅವರ ಬಗ್ಗೆ ಗೌರವ ಇದೆ. ಆದರೆ ಜೈಲರ್ ನಲ್ಲಿ ಅತಿಥಿ ಪಾತ್ರವನ್ನ ಎಷ್ಟು ಬೇಕು ಹೇಗೆ ಬೇಕು ಹಾಗೆ ಬಳಸಿಕೊಂಡ್ರು. ಬಹಳ ಜಾನತನದಿಂದ ಅತಿಥಿ ಪಾತ್ರವನ್ನ ಬಳಸಿಕೊಂಡ್ರು. ಆದರೆ ಕಬ್ಜದಲ್ಲಿ ಹಾಗಾಗಲಿಲ್ಲ, ಅತಿಥಿ ಪಾತ್ರವನ್ನೇ ಹೈಲೈಟ್ ಮಾಡಿ ಬಿಟ್ರು. ಅದು ಸರಿಯಾದ ಕ್ರಮವಲ್ಲ ಅಂತ ಶಿವಣ್ಣ ಹೇಳಿದ್ದಾರೆ. ಇದರ ಜೊತೆಗೆ ಜನಗಳನ್ನ ಬಹಳ ಮಿಸ್ಲೀಡ್ ಮಾಡಿದ್ರು. ಅಷ್ಟೇ ಅಲ್ಲದೆ ಸಿನಿಮಾವನ್ನ ಕೊಂಡುಕೊಳ್ಳುವವರು ಕೂಡ ಮಿಸ್ಲೀಡ್ ಆದ್ರು. ಹಣ ತೆಗೆದುಕೊಳ್ಳುವಾಗ ಸಹ ಗೌರವಯುತವಾಗಿ ತೆಗೆದುಕೊಳ್ಳಬೇಕು. ಸ್ವಲ್ಪ ಕಡಿಮೆ ತೆಗೆದುಕೊಂಡ್ರು ಪರವಾಗಿಲ್ಲ, ಪ್ರಾಮಾಣಿಕವಾಗಿ ತೆಗೆದುಕೊಳ್ಳಬೇಕು. ಚಂದ್ರು ಕತೆ ಹೇಳಿದ್ರು, ಕತೆ ಹೀಗಿದೆ, ಮುಂದಿನ ಭಾಗಕ್ಕೆ ಲೀಡ್ ಆಗುತ್ತೆ, ಜೊತೆಗೆ ಉಪೇಂದ್ರ ಕಿಚ್ಚ ಸುದೀಪ್ ಕೂಡ ಇದ್ದಾರೆ ಅಂತ ನಾನು ನಟಿಸಿದೆ ಅಂತ ಶಿವಣ್ಣ ಹೇಳ್ಕೊಂಡ್ರು. ಇದರ ಜೊತೆಗೆ ಸಿನಿಮಾ ಬಿಡುಗಡೆಯಾದಾಗ ತಮಿಳುನಾಡಿನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ವಾಪಸ್ ಬರಬೇಕಾದ್ರೆ ತಿಂಡಿ ತಿನ್ನುತ್ತಿದ್ದಾಗ ಕೆಲವರು ಬಂದು, ಸರ್ ಬಹಳ ನಿರೀಕ್ಷೆ ಇಟ್ಟುಕೊಂಡು ಹೋಗಿದ್ವಿ ಸರ್, ಬರೀ ಒಂದೇ ಸೀನ್ನಲ್ಲಿ ನೀವು ಇದ್ದೀರಾ, ಇಲ್ಲೂ ಕೂಡ ಕಟೌಟ್ ಎಲ್ಲ ಹಾಕಿಬಿಟ್ಟಿದ್ದೀವಿ, ಆದರೆ ನೀವಿರೋದು ಅತ್ಯಂತ ಕಡಿಮೆ ಸೀನ್ ಅಂತ ಅವರು ಹೇಳಿದರು. ಈ ಒಂದು ವಿಚಾರದ ಬಗ್ಗೆ ಮಾತನಾಡಿದಂತ ಶಿವಣ್ಣ, ಹೌದು ನನಗೂ ಕೂಡ ಇದು ಯಾಕೋ ಸರಿ ಬರಲಿಲ್ಲ ಅಂತ ಅನಿಸಿದೆ ಅಂತ ಶಿವಣ್ಣ ಹೇಳಿದ್ರು. ಅಷ್ಟೇ ಅಲ್ಲದೆ ಜೈಲರ್ ಸಿನಿಮಾದ ಬಗ್ಗೆ ಮಾತನಾಡುತ್ತಾ ಶಿವಣ್ಣ, ಜೈಲರ್ ಸಿನಿಮಾದವರು ಜಾಣತನದಿಂದ ಅತಿಥಿ ಪಾತ್ರಗಳನ್ನು ಬಳಸಿಕೊಂಡ್ರು. ಮೊದಲಿನಿಂದಲೂ ಅವರು ಅತಿಥಿ ಪಾತ್ರಗಳಷ್ಟೇ ಎಂಬುದಾಗಿ ಹೇಳಿಕೊಂಡು ಬಂದ್ರು. ಅದನ್ನ ಬಹಳ ಚೆನ್ನಾಗಿಯೇ ತೋರಿಸಿದ್ರು, ಹಾಗೆ ಉತ್ತಮವಾಗಿ ರಿಲೀಸ್ ಕೂಡ ಮಾಡಿದ್ರು. ಇನ್ಯಾವ ಪರಭಾಷಾ ಸಿನಿಮಾ ಸಹ ಓಡದಷ್ಟು ಚೆನ್ನಾಗಿ ಜೈಲರ್ ಸಿನಿಮಾ ಇಲ್ಲಿ ಓಡಿತು ಅಂತ ಶಿವಣ್ಣ ತಮ್ಮ ಅನಿಸಿಕೆ ಹಾಗೆ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರು. ಇನ್ನು ಕಬ್ಜ ಚಿತ್ರದ ಬಗ್ಗೆ ಹೇಳೋದಾದ್ರೆ, ಶಿವಣ್ಣ ಕ್ಲೈಮ್ಯಾಕ್ಸ್ ನಲ್ಲಿ ಬರ್ತಾರೆ, ಸಿಕ್ಕಾಪಟ್ಟೆ ಹೋಪಿತ್ತು, ಬೆಟ್ಟದಷ್ಟು ನಿರೀಕ್ಷೆ ಇತ್ತು. ಸಿನಿಮಾ ರಿಲೀಸ್ ಆಗಿದ್ದೆ ತಡ ಸಿನಿಮಾದ ಬಗ್ಗೆ ಮಧ್ಯಾಹ್ನವೇ ನೆಗೆಟಿವ್ ಕಾಮೆಂಟ್ ಗಳು ಬಂದವು. ಸಿನಿಮಾ ಚೆನ್ನಾಗಿಲ್ಲ, ಹಾಗಿಲ್ಲ, ಹೀಗಿಲ್ಲ, ಕಂಟಿನ್ಯೂಟಿ ಇಲ್ಲ ಅಂತ. ಇರಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಶಿವಣ್ಣ ತಾನು ಅಭಿನಯ ಮಾಡಿದಂಥ ಸಿನಿಮಾ ಒಂದರ ಬಗ್ಗೆ ಈ ರೀತಿಯಾಗಿ ಮನಬಿಚ್ಚಿ ಮಾತನಾಡಿತ್ತು. ಅದೇನೇ ಇರಲಿ, ಏನೋ ಹೇಳಿದರು. ಇನ್ನು ಕಬ್ಜ ಟೂ ಸಿನಿಮಾದಲ್ಲಿ ಇದನ್ನು ತಿದ್ದಿಕೊಂಡು ಚಂದ್ರು ಅವರು ಮುನ್ನಡೆದರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.